ಇವತ್ತು ನಾನು ಟೊಮೊಟೊ ತಕ್ಕನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬಹಳ ಸುಲಭವಾಗಿ ಮಾಡ್ಬೋದು ಸ್ವಲ್ಪ ಸಮಯ ಹೆಚ್ಚಿಗೆ ಬೇಕಾಗುತ್ತೆ ಆದರೆ ರುಚಿ ಮಾತ್ರ ಬೊಂಬಾಟಾಗಿರುತ್ತೆ ಬನ್ನಿ ಇದಕ್ಕೆ ಏನೇನು ಐಟಮ್ ಬೇಕು ಅದೇ ಹಾಗೆ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇದಕ್ಕೆ ನಾನಿಲ್ಲಿ ಒಂದು ಹತ್ತು ಟೊಮೊಟೊ ಹಣ್ಣುಗಳನ್ನ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಣ್ಣಾಗಿರೋ ಟೊಮೊಟೊಗಳನ್ನ ತೊಗೊಂಡಿದ್ದೀನಿ ನೀವು ಹೀಗೆ ಜಾಸ್ತಿ ಹಣ್ಣಾಗಿರೋದನ್ನೇ ತಗೊಳ್ಳಿ ಸ್ವಲ್ಪ ಹುಳಿ ಕಮ್ಮಿ ಇರೋಂಥದ್ದನ್ನು ತಗೊಳ್ಳಿ ಇದನ್ನು ತೊಳೆದು ಈ ರೀತಿಯಾಗಿ ನಾನು ಸ್ವಲ್ಪ ರಫ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಸಣ್ಣದಾಗಿ ಹೆಚ್ಚಬೇಕಂತ ಏನು ಅವಶ್ಯಕತೆ ಇಲ್ಲ ಈ ರೀತಿ ರಫ್ ಆಗಿ ಹೆಚ್ಚಿಕೊಂಡ್ರೆ ಸಾಕಾಗತ್ತೆ ನೋಡಿ ಇಲ್ಲಿ ಈ ರೀತಿ ಸೊ ಇದಾದ ನಂತರ ನೆಕ್ಸ್ಟು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಅಥವಾ ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಿ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಟೊಮೆಟೊನ ಇದಕ್ಕೆ ಪೂರ್ತಿಯಾಗಿ ಹಾಕೊಳ್ಳೋಣ ನಿಧಾನಕ್ಕೆ ಹುಷಾರಾಗಿ ಹಾಕ್ಕೊಳ್ಳಿ ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರೋದರಿಂದ ಸಿಟಿಯೋ ಚಾನ್ಸಸ್ ತುಂಬ ಇರುತ್ತೆ ಇದನ್ನೊಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಇದಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಬೇಕು ನಾನು ಲ್ಲಿ ಇಷ್ಟು ಕ್ವಾಂಟಿಟಿ ಹುಣಸೆಹಣ್ಣ ತೊಳೆದ್ಬಿಟ್ಟು ಹಾಕಿದ್ದೀನಿ ನೀವು ನೆನೆಸೋ ಅವಶ್ಯಕತೆ ಏನಿಲ್ಲ ನಾವು ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡುವಾಗಲೇ ಅದು ಸಾಫ್ಟ್ ಆಗೋಗುತ್ತೆ ಇದನ್ನು ಎಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಂದ್ರೆ ಫುಲ್ಲು ಸಾಫ್ಟ್ ಆಗಬೇಕು ಇದನ್ನು ನಾವು ನೆಕ್ಸ್ಟ್ ರುಬ್ಕೋಬೇಕು ಹಾಗಾಗಿ ಅದು ಒಂದು ಸ್ವಲ್ಪ ಉಳಿ ಕುಡ್ದು ಹಾಗಾಗಿ ಚೆನ್ನಾಗಿ ನುಣ್ಣಗೆ ರುಬ್ಬೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫುಲ್ಲು ಸಾಫ್ಟ್ ಆಗಬೇಕು ನೀವು ಒಳ್ಳೆ ಹಣ್ಣಾಗಿರೋದನ್ನು ತಗೊಂಡ್ರೆ ನಮಗೆ ಈ ಪ್ರೊಸೀಜರ್ಗೆ ಈಸಿ ಆಗುತ್ತೆ ನೋಡಿ ಇಷ್ಟಾಗಿದೆ ಸಂಪೂರ್ಣವಾಗಿ ತಣ್ಣಿಲಿ ಆಮೇಲೆ ಇದನ್ನ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ಸೊ ನೋಡಿ ಇಷ್ಟ ಆಗಿದೆ ಇದರಲ್ಲಿ ಹಾಕಿರೋ ಹುಣಸೆ ಹಣ್ಣು ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಕಂಪ್ಲೀಟ್ ಆಗಿ ಪೂರ್ತಿ ತಣ್ದ ಮೇಲೆ ಇದನ್ನ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನೋಡೋಣ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಳ್ಳೋಣ ಅದಕ್ಕೆ ನಾನಿಲ್ಲಿ ಒಂದು ಚಮಚದಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಮುಕ್ಕಾಲು ಚಮಚ ಅಥವಾ ಅದಕ್ಕಿಂತ ಒಂದು ಚೂರು ಜಾಸ್ತಿ ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಇದು ತೊಕ್ಕಿಗೆ ಬೇಕಾಗುವಂತಹ ಮಸಾಲೆ ಪುಡಿ ಇದನ್ನು ಸಣ್ಣ ಊರಿನಲ್ಲೇ ಚೆನ್ನಾಗಿ ಹುರ್ಕೋಬೇಕು ಕೆಂಪಾಗಬೇಕು ಹಾಗೆ ಒಳ್ಳೆಯ ಘಮ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸಣ್ಣ ಊರಿನಲ್ಲೇ ಹುರಿತಾ ಇರಬೇಕು ನೋಡಿ ಇದು ಇಷ್ಟು ಹುರಿದ್ರೆ ಸಾಕಾಗತ್ತೆ ಸ್ವಲ್ಪ ಬಣ್ಣ ಕೂಡ ಬದಲಾಗಿದೆ ಒಳ್ಳೆಯ ಘಮ ಕೂಡ ಬರ್ತಾ ಇದೆ ಈಗ ಇದನ್ನು ಒಂದು ಬೌಲ್ ಅಥವಾ ತಟ್ಟೆಗೆ ಎತ್ತಿಟ್ಕೊಳ್ಳಿ ಇದು ಪೂರ್ತಿಯಾಗಿ ತಣಿಯೋದಕ್ಕೆ ಬಿಡೋಣ ಇದು ಪುಡಿ ಮಾಡಬೇಕು ಹಾಗಾಗಿ ಸೊ ಇದು ಪೂರ್ತಿಯಾಗಿ ತಣಿಯೋವರೆಗೂ ನಾವು ಟೊಮೊಟೊ ಏನು ಬೇಯಿಸಿಟ್ಕೊಂಡಿದ್ವಲ್ವಾ ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡ್ತಾ ಇದ್ದೀರ ಅಲ್ವಾ ಸೊ ಇದನ್ನು ಕೂಡ ನಾವೀಗ ನುಣ್ಣಗೆ ರುಬ್ಕೋಬೇಕು ಇದು ರುಬ್ಬುವಾಗ ಒಂದು ಸ್ವಲ್ಪ ನೀರು ಹಾಕೂಡ್ದು ಈ ಒಂದು ರೆಸಿಪಿಗೆ ಒಂದು ಡ್ರಾಪ್ ಕೂಡ ನೀರು ಅವಶ್ಯಕತೆ ಇಲ್ಲ ನೀರು ಹಾಕದೆ ಇದನ್ನು ನುಣ್ಣಗೆ ರುಬ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಬೇಯಿಸುವಾಗ ಫುಲ್ಲು ಸಾಫ್ಟಾಗಿ ಬೇಯಿಸಿರೋದ್ರಿಂದ ಹಾಗೆ ಪೂರ್ತಿ ಹಣ್ಣಾಗಿರೋಂಥ ಟೊಮೊಟೊಗಳು ತೊಗೊಂಡಿರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಬಂದಿದೆ ಅಷ್ಟರಲ್ಲಿ ಈ ಹುರಿದು ಇಟ್ಕೊಂಡಿರೋ ಈ ಮಸಾಲೆ ಐಟಮ್ ಕೂಡ ತಣ್ಣಗಾಗಿದೆ ಇದನ್ನು ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಅಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಸ್ವಲ್ಪ ಬಣ್ಣ ಚೆನ್ನಾಗಿರೋದು ಹಾಕ್ಕೊಂಡ್ರೆ ತೊಕ್ಕು ಒಳ್ಳೆ ಕಲರ್ ಬರುತ್ತೆ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಖಾರದ ಪುಡಿ ತೊಗೊಳೀನಿ ಹಾಗೆ ಒಂದು ಸ್ವಲ್ಪ ಇಂಗನ್ನು ಕೂಡ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ನೀವು ಪುಡಿ ಮಾಡ್ಕೋಬೇಕು ಎಷ್ಟು ಮಟ್ಟಕ್ಕೆ ಅಂದರೆ ಪೂರ್ತಿ ನೈಸ್ ಆಗಬಾರ್ದು ಒಂದು ಮ್ಯಾಕ್ಸಿಮಮ್ ಒಂದು ಏಯ್ಟಿ ಪರ್ಸೆಂಟಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಪೂರ್ತಿ ನುಣ್ಣುಗಾಗಿಲ್ಲ ಇದು ಒಂದು ಸ್ವಲ್ಪ ಲೈಟಾಗಾದರೂ ತರಿ ತರಿ ಇದೆ ಅಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕಾಗುತ್ತೆ ಸೊ ಈಗ ಒಂದು ಪ್ಯಾನ್ ತಗೊಳ್ಳಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆನ ಪೂರ್ತಿಯಾಗಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಸಾಸಿವೆ ಕಾಳುಗಳನ್ನ ಹಾಕ್ಕೊಳ್ಳಿ ಅದು ಸ್ವಲ್ಪ ಚಿಟಪಟ ಅನ್ ಅನ್ನೋಕ್ಕೆ ಶುರು ಇದೆ ಅನ್ನುವಾಗ ನಾವಿದಕ್ಕೆ ಇಂಗನ್ನು ಹಾಕ್ಕೋಬೇಕು ಇಂಗನ್ನು ನಾನು ಮಸಾಲೆ ಪುಡಿ ರೆಡಿ ಮಾಡ್ಕೊಳ್ಳುವಾಗ ಅದಕ್ಕೂ ಕೂಡ ಹಾಕಿದ್ದೀನಿ ಹಾಗೆ ಇದಕ್ಕೂ ಕೂಡ ಹಾಕ್ತಾ ಇದ್ದೀನಿ ನಿಮಗೆ ಅಷ್ಟೊಂದು ಜಾಸ್ತಿ ಬೇಡ ಅನ್ನೋ ಥರ ಇದ್ದರೆ ಎರಡರಲ್ಲಿ ಒಂದು ಕಡೆ ಸ್ಕಿಪ್ ಖಂಡಿತ ನೀವು ಮಾಡ್ಕೊಬೋದು ಹಿಂಗಿನ ಫ್ಲೇವರೇ ನಮಗೆ ಹೆಚ್ಚಾಗಿ ಬರೋದಿಲ್ಲ ಆದರೂ ಬೇಡ ಅಂದರೆ ಒನ್ ಟೈಮ್ ಸ್ಕಿಪ್ ಮಾಡ್ಕೋಬೋದು ಇದು ಸ್ವಲ್ಪ ಚೆನ್ನಾಗಿ ಚಿಟಪಟ ಅಂದ ನಂತರ ಟೊಮೊಟೊ ಏನು ರುಬ್ಬಿಟ್ಕೊಂಡಿರ್ತೀವಲ್ವಾ ಮಿಶ್ರಣ ಅದನ್ನು ಪೂರ್ತಿಯಾಗಿ ಈ ಪ್ಯಾನ್ಗೆ ಹಾಕ್ಕೊಳ್ಳಿ ನೋಡಿ ಕಂಪ್ಲೀಟಾಗಿ ಹಾಕ್ಕೋಬೇಕು ನೋಡಿ ಆ ಮಿಕ್ಸ್ಚರ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸೊ ಜಾಸ್ತಿ ಹಣ್ಣಾಗಿರೋ ಟೊಮೊಟೊ ತೊಗೊಂಡ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಸೊ ಈಗ ಮಿಕ್ಸಿನಲ್ಲಿ ಒಂದು ಸ್ವಲ್ಪ ಉಳಿದಿದೆ ಅಂತ ಹೇಳಿ ಅದಕ್ಕೆ ಖಂಡಿತ ನೀರು ಹಾಕಬೇಡಿ ಅದನ್ನು ಸಂಪೂರ್ಣವಾಗಿ ಹಾಗೆ ಹಾಕ್ಕೊಳ್ಳಿ ಬರದೇ ಇದ್ದರೆ ಹಾಗೆ ಬಿಟ್ಬಿಡಿ ಬಟ್ ನೀರಂತೂ ಯಾವುದೇ ಕಾರಣಕ್ಕೂ ಹಾಕಬೇಡಿ ಇದನ್ನು ಈಗ ಎಣ್ಣೆ ಜೊತೆ ಮಿಕ್ಸ್ ಮಾಡ್ತಾ ಒಂದು ಲೋಯಿಂದ ಸ್ವಲ್ಪ ಹೈ ಫ್ಲೇಮ್ ಇಡ್ಬೋದು ಅಂದರೆ ಲೋ ಟು ಮೀಡಿಯಮ್ ಮಧ್ಯ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಆಗಿ ಇದನ್ನು ಮಿಕ್ಸ್ ಮಾಡಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದುವರೆಗೂ ನಾವು ಉಪ್ಪನ್ನು ಎಲ್ಲೂ ಹಾಕಿಲ್ಲ ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಒಂದೇ ಸಲ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಕೂಡ ಹಾಕ್ಕೊಂಡಿದ್ದೀನಿ ನೀವು ಸಕ್ಕರೆ ಯಾವುದೇ ಕಾರಣಕ್ಕೂ ಇದನ್ನು ಯೂಸ್ ಮಾಡಬೇಡಿ ಬೆಲ್ಲನೇ ಹಾಕ್ಕೊಳ್ಳಿ ಈ ಬೆಲ್ಲ ಆದರೂ ಆಯಿತು ಇಲ್ಲಾಂದರೆ ಪುಡಿ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ನೀವೇನು ನಿಮ್ಮನೆಯಲ್ಲಿ ಯೂಸ್ ಮಾಡ್ತೀರ ಅದನ್ನು ಹಾಕ್ಕೊಳ್ಳಿ ನೋಡಿ ಇದನ್ನು ಕಂಪ್ಲೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಮೀಡಿಯಮ್ ಉರಿಗಿಂತ ಸ್ವಲ್ಪ ಕಮ್ಮಿನೇ ಇರಲಿ ಉರಿ ಇದು ಸುತ್ತ ಎಲ್ಲ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಲೈಟಾಗಿ ಅಲ್ಲಿವರೆಗದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಆ ಮಸಾಲೆ ಪುಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಮೂರು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ರುಚಿಗೆ ಅನುಕೂಲವಾಗಿ ಅನುಗುಣವಾಗಿ ಇದನ್ನು ಹಾಕ್ಕೊಳ್ಳಿ ಸೊ ಖಾರ ಎಷ್ಟು ಬೇಕು ಅದನ್ನು ನೋಡಿ ಹಾಕ್ಕೊಳ್ಳಿ ಸೊ ಇದನ್ನು ಹಾಕಿ ನೀಟಾಗಿ ಟೊಮೊಟೊ ಮಿಕ್ಸ್ಚರ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಏನಂದರೆ ಇನ್ನೂ ಮೇಯ್ನಾಗಿ ಇದನ್ನು ಚೆನ್ನಾಗಿ ತೊಳಿಸ್ತಾ ಇರಬೇಕು ಅಂದರೆ ಮಗಚ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ಅದು ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಹಾಗೆ ಅದರ ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ದಪ್ಪ ಆಗುತ್ತೆ ಹಾಗೆ ಒಂದೇ ಒಂದು ಮಿಕ್ಸ್ಚರು ಪೇಸ್ಟ್ ಅಂತ ಏನಂತೀವಲ್ವ ಆ ರೀತಿ ಆಗ್ತಾ ಬರುತ್ತೆ ತೊಕ್ಕಿನ ಹದಕ್ಕೆ ಬರ್ತಾ ಹೋಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿದ್ರ ಅಂತೂ ಇಂತು ಫೈನಲಿ ಟೊಮೊಟೊ ತೊಕ್ಕು ರೆಡಿಯಾಗೇ ಹೋಯಿತು ಎಷ್ಟು ಸೂಪರಾಗಿ ರೆಡಿ ಆಯಿತು ಅಲ್ವಾ ನೀವೇ ನೋಡ್ತಾ ಇದ್ರಿ ಎಷ್ಟು ಚೆನ್ನಾಗಿ ಒಂದು ಈಸಿ ಪ್ರೊಸೀಜರ್ ಕೂಡ ಇದು ಹಾಗಾಗಿ ಇದನ್ನು ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹಾಗೆ ಇದನ್ನು ಉಪಯೋಗಿಸ್ಕೊಂಡು ಒಂದು ಅನ್ನ ಕೂಡ ನಾವು ಕಲಿಸ್ಬೋದು ಅದು ಯಾವ ರೀತಿ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಇದರಿಂದ ನನಗೆ ಮುಂದೆ ಹೆಚ್ಚೆಚ್ಚು ವೀಡಿಯೋಸ್ ಹಾಕೋದಕ್ಕೆ ಎನ್ಕರೇಜ್ಮೆಂಟ್ ಸಿಕ್ಕತ್ತೆ ಥ್ಯಾಂಕ್ ಯು